ಇವತ್ತು ನಾನು ಸಾಫ್ಟ್ ಚಾಕ್ಲೇಟ್ ಸ್ಪಾಂಜ್ ಕೇಕನ್ನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಹಾಗೆ ಮಂಚ್ ನಟ್ಸ್, ಬಾದಾಮ್ ಹಾಗೂ ಜೆಮ್ಸನ್ನು ಉಪಯೋಗಿಸ್ಕೊಂಡು ಸಿಂಪಲಾಗಿ ಒಂದು ಕೇಕ್ ಡೆಕೋರೇಟಿಂಗ್ ಮಾಡ್ತಾ ಇದ್ದೀನಿ. ಇದನ್ನು ಬಿಗಿನರ್ಸಿಗೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಎಲ್ಲ ಪ್ರಿಯ ವೀಕ್ಷಕರಿಗೂ ಲೈಫ್ ವಿತ್ ಪಾಟ್ಸ್ ಆ್ಯಂಡ್ ಪ್ಯಾನ್ಸಿಗೆ ಸ್ವಾಗತ. ನಾನಿಲ್ಲೊಂದು ಜರಡಿಗೆ 1/4 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಕಪ್ನಲ್ಲಿ ಮೈದಾ ಹಿಟ್ಟನ್ನು ಅಳತೆ ಮಾಡ್ತೀರೋ ಅದೇ ಕಪ್ನಲ್ಲಿ ಉಳಿದ ಸಾಮಗ್ರಿಗಳನ್ನು ಅಳತೆ ಮಾಡಿಕೊಳ್ಳಿ. ಹಾಗೆ 2 ಟೀಸ್ಪೂನ್ನಷ್ಟು ಕೊಕ್ಕೋ ಪೌಡರ್, 2 ಟೀಸ್ಪೂನ್ನಷ್ಟು ಕಾರ್ನ್ಫ್ಲವರ್. ಈ ಕೊಕ್ಕೋ ಪೌಡರ್, ಕಾರ್ನ್ಫ್ಲವರ್ ಹಾಗೆ ಮೈದಾ ಹಿಟ್ಟು ಸೇರಿ 1 ಕಪ್ ಆಗಬೇಕು. ಇನ್ನಿದನ್ನು ಚೆನ್ನಾಗಿ ಸೋಸ್ಕೊಳ್ಳಿ. ಹಾಗೆ ಗಂಟನ್ನು ಸ್ಪೂನಿಂದ ಒಂದು ಸಲ ಪ್ರೆಸ್ ಮಾಡಿಕೊಳ್ಳಿ. ಇನ್ನು ಈ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳಿ. ನಾನಿಲ್ಲಿ ಕುಕ್ಕರನ್ನು ಪ್ರೀಹೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ ಇಲ್ಲಾಂದರೆ ಪ್ಯಾನೂ ಆಗುತ್ತೆ. ಗ್ಯಾಸ್ಕೆಟನ್ನು ನಾನು ಹಾಕಿದ್ದೀನಿ. ಹಾಗೆ ಇದನ್ನು ತೆಗಿತಾ ಇದ್ದೆ. 10 ನಿಮಿಷ ಲೋ ಫ್ಲೇಮ್ನಲ್ಲಿಟ್ಟು ಪ್ರೀಹೀಟ್ ಮಾಡಿಕೊಳ್ಳಿ. 1/4 ಕಪ್ನಷ್ಟು ಬಿಸಿ ಇರೋ ಹಾಲಿಗೆ 1 ಟೀಸ್ಪೂನಷ್ಟು ಕಾಫಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಕೇಕ್ ಟಿನನ್ನು ಮೊದಲೇ ಸೆಟ್ ಮಾಡಿಟ್ಕೊಳ್ಳಿ. ಇನ್ನೊಂದು ಬೌಲ್ಗೆ 2 ಎಗ್ ವೈಟನ್ನು ಹಾಕಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನಿಲ್ಲಿ ಮೈದಾ ಹಿಟ್ಟು ತಗೊಂಡಿರೋ ಅದೇ ಕಪ್ನಲ್ಲಿ 1/4 ಕಪ್ನಷ್ಟು ಉಡಿ ಮಾಡಿದ ಸಕ್ಕರೆಯನ್ನು ತಗೊಳ್ತಾ ಇದ್ದೀನಿ. ಇನ್ನು ಇದನ್ನು ಒಮ್ಮೆಲೆ ಹಾಕದೆ 2-3 ಬ್ಯಾಚಸ್ ಆಗಿ ನಿಧಾನಕ್ಕೆ ಹಾಕ್ಕೊಳ್ಳಿ. ಇದು ಒಳ್ಳೆ ಕ್ರೀಮ್ ಥರ ಆಗೋವರೆಗೂ ಬೀಟ್ ಮಾಡಿಕೊಳ್ಳಿ. ಹಾಗೆ 1-2 ಮೊಟ್ಟೆಯ ಹಳದಿ ಭಾಗನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇನ್ನು ಬೀಟ್ ಮಾಡಿ ತೆಗಿರಿ. ವೆನಿಲಾ ಎಸೆನ್ಸ್ 1/4 ಟೀಸ್ಪೂನ್ನಷ್ಟು ಹಾಕಿ ಒಂದು ಸಲ ಬೀಟ್ ಮಾಡಿಕೊಳ್ಳಿ. 1/4 ಕಪ್ನಷ್ಟು ವೆಜಿಟೇಬಲ್ ಆಯಿಲನ್ನು ತಗೊಳ್ತಾ ಇದ್ದೀನಿ. ಇದನ್ನು 1-2 ಬ್ಯಾಚಸ್ ಆಗಿ ಹಾಕ್ಕೊಳ್ಳಿ. ಇದು ಹಾಕಿದ ಮೇಲೆ ತುಂಬ ಹೊತ್ತು ಬೀಟ್ ಮಾಡ್ಕೊಳ್ಬೇಡಿ. ಇನ್ನು ಈ ಹಿಟ್ಟಿನ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೊಂದು 3-4 ಬ್ಯಾಚಸ್ ಆಗಿ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿ ತೆಗಿರಿ. ಇನ್ನು ಬೇಕಿಂಗ್ ಸೋಡಾ ಹಾಗೂ ಬೇಕಿಂಗ್ ಪೌಡರನ್ನು ಉಪಯೋಗಿಸ್ಕೊಳ್ಳುವವರು ಮೈದಾ ಹಿಟ್ಟನ್ನು ನಾವು ಜರಡಿಗೆ ಹಾಕಿ ಸೋಸ್ಕೊಳ್ಳುವಾಗಲೇ ಅದರೊಟ್ಟಿಗೆ ಹಾಕಿ ಸೋಸ್ಕೊಳ್ಳಿ. ನಾನಿಲ್ಲಿ ಇನ್ನೋನು ಉಪಯೋಗಿಸ್ಕೊಳ್ಳೋದ್ರಿಂದ ಬೇಕಿಂಗ್ ಸೋಡಾ ಹಾಗೂ ಬೇಕಿಂಗ್ ಪೌಡರನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಇನ್ನು ಈ ಹಾಲಿನ ಮಿಶ್ರಣವನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ 1-2 ಬ್ಯಾಚಸ್ ಆಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/4 ಟೀಸ್ಪೂನ್ನಷ್ಟು ಇನ್ನೋನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೋ ಹಾಕಿದ್ಮೇಲೆ ಈ ಬ್ಯಾಟರನ್ನು ತುಂಬ ಹೊತ್ತಿಟ್ಕೊಳ್ಬೇಡಿ. ಒಂದ್ಸಲ ಇದನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟ ಕೇಕ್ ಟಿನ್ನಿಗೆ ಹಾಕಿ ಬೇಕ್ ಮಾಡಿಕೊಳ್ಳಿ. ಇದನ್ನು ಟ್ಯಾಪ್ ಮಾಡಿಕೊಳ್ಳಿ. ಇನ್ನು ಪ್ರೀಹೀಟ್ ಮಾಡಲಿಕ್ಕಿಟ್ಟಿರೋ ಕುಕ್ಕರನ್ನು ಓಪನ್ ಮಾಡಿ ಅದರೊಳಗೆ ಈ ಕೇಕ್ ಟಿನ್ನನ್ನು ಇಟ್ಟು 25-30 ನಿಮಿಷಗಳವರೆಗೆ ಇದನ್ನು ಬೇಕ್ ಮಾಡಿ ತೆಗಿರಿ. ಬೆಂಕಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ನೀವು ಮೀಡಿಯಂ ಫ್ಲೇಮ್ನಲ್ಲಿ ಬೆಂಕಿನ ಇಟ್ಟರೆ ಹೊರಗೆಲ್ಲ ಬೇಗ ಬೇಯತ್ತೆ, ಆದರೆ ಒಳಗಡೆ ಇದು ಬೆಂದಿರೋದಿಲ್ಲ. ಟೂತ್ಪಿಕ್ ಅಥವಾ ನೈಫನ್ನು ಉಪಯೋಗಿಸ್ಕೊಂಡು ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ತಣ್ಣಗಾದ್ಮೇಲೆ ಇದನ್ನು ಡಿಮೋಲ್ಡ್ ಮಾಡಿಕೊಳ್ಳಿ. ಬಟರ್ ಪೇಪರ್ ಇದ್ರ ಜೊತೆನೇ ಬಂದಿದೆ. ಇನ್ನು ಶುಗರ್ ಸಿರಪ್ ಮಾಡಲಿಕ್ಕೆ 1/4 ಕಪ್ನಷ್ಟು ಬಿಸಿನೀರಿಗೆ 2 ಟೀಸ್ಪೂನ್ನಷ್ಟು ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಿ. ನಾನಿಲ್ಲಿ ಕೇಕನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಾದರೆ ಕಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹಾಗೇ ಉಪಯೋಗಿಸ್ಕೊಳ್ಬೋದು. ನಾನು ಈ ಕಟ್ ಮಾಡಿದ ಭಾಗನ ಹುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಕೇಕ್ ಮೇಲೆ ಹಾಕ್ಕೊಳ್ಬೋದು. ಇನ್ನು ಇದನ್ನು ಮಿಡ್ಲಿಂದ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೇಕ್ ಹುಡಿ ಆಗೋದಾಗೆ ನಿಧಾನಕ್ಕೆ ಕಟ್ ಮಾಡಿ ತಗೊಳ್ಳಿ. ನಾನಿಲ್ಲಿ ಜೆಮ್ಸ್ ಹಾಗೆ ಮಂಚ್ ನಟ್ಸ್ ಹಾಗೂ ಸ್ವಲ್ಪ ಬಾದಾಮನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಿಂದ ತುಂಬ ಸುಲಭವಾಗಿಯೇ ಕೇಕನ್ನು ಡೆಕೋರೇಟ್ ಮಾಡ್ಕೊಳ್ಬೋದು. ನೋಡಲಿಕ್ಕೆ ಒಳ್ಳೆ ಕಲರ್ಫುಲ್ ಆಗಿರುತ್ತೆ ಇದು. ಇನ್ನು ಈ ಥರ ಒಂದು ರಿಂಗನ್ನು ಮಧ್ಯದಲ್ಲಿಟ್ಟು ಮಧ್ಯದ ಭಾಗನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಮಧ್ಯದಲ್ಲಿ ನಾನು ಚಾಕ್ಲೇಟ್ ಸಿರಪ್ಪ ಹಾಗೆ ಬಾದಾಮ್ ಪೀಸಸನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆಳಗಡೆ ವಿಪ್ಪಿಂಗ್ ಕ್ರೀಮನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ವಿಪ್ಪಿಂಗ್ ಕ್ರೀಮನ್ನು ಬ್ರೌನೀಸ್ ಮಾಡೋ ಒಂದು ರೆಸಿಪಿಯಲ್ಲಿ ತೋರಿಸಿದ್ದೀನಿ, ಹಾಗಾಗಿ ಇಲ್ಲಿ ವಿಪ್ಪಿಂಗ್ ಕ್ರೀಮ್ ಮಾಡೋದನ್ನು ನಾನು ತೋರಿಸ್ತಾ ಇಲ್ಲ. ಅದರ ಲಿಂಕನ್ನು ಕೆಳಗಡೆ ಹಾಕಿರ್ತೀನಿ. ಇನ್ನು ಈ ಕೇಕನ್ನು ಕೇಕ್ ಲೇಯರನ್ನು ಇಟ್ಟು ಅದರ ಮಧ್ಯಕ್ಕೆ
ಡಾರ್ಕ್ ಚಾಕ್ಲೇಟ್ ಸಿರಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬಾದಾಮ್ ಹಾಗೂ ಮಂಚ್ ನಟ್ ಪೀಸಸನ್ನು ಹಾಕಿ ಹಾಗೆ ಶುಗರ್ ಸಿರಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದರ ಮೇಲೆ ವಿಪ್ಪಿಂಗ್ ಕ್ರೀಮನ್ನು ಪುನಃ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೀಟರ್ ಇಲ್ಲ ಅಂತಿದ್ರೆ ನೀವು ಮಿಕ್ಸಿ ಜಾರನ್ನು ಉಪಯೋಗಿಸ್ಕೊಳ್ಬೋದು, ಆದರೆ ಮಿಕ್ಸಿ ಜಾರ್ ತುಂಬ ಬಿಸಿ ಆಗದಾಗೆ ನೋಡಿಕೊಳ್ಳಿ. ಮಿಕ್ಸಿ ಜಾರಲ್ಲೂ ತುಂಬ ಚೆನ್ನಾಗಿ ಬೀಟ್ ಮಾಡಿ ತೆಗಿಬೋದು. ಇನ್ನಿದ್ರ ಮೇಲೆ ನಾನು ಇನ್ನೊಂದು ಲೇಯರನ್ನು ಇಟ್ಕೊಳ್ತಾ ಇದ್ದೀನಿ. ಇದರ ಮಧ್ಯದಲ್ಲಿ ನಾನು ವೈಟ್ ಚಾಕ್ಲೇಟ್ ಗಣೇಶನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬಾದಾಮ್ ಪೀಸಸ್, ಹಾಗೆ ಮಂಚ್ ನಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಗರ್ ಸಿರಪ್ ಹಾಕಿ ಮಧ್ಯದ ಭಾಗನ ಕೇಕ್ ಪೀಸಿಂದ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮೇಲೆ ವಿಪ್ಪಿಂಗ್ ಕ್ರೀಮನ್ನು ಸ್ಪ್ರೆಡ್ ಮಾಡಿ. ಇನ್ನು ಬೀಟರ್ ಇಲ್ಲದವರು ಮಿಕ್ಸಿ ಜಾರನ್ನು ಉಪಯೋಗಿಸ್ಕೊಂಡು ಬೀಟ್ ಮಾಡ್ಕೊಳ್ಬೋದು, ಆದರೆ ಬೀಟ್ ಮಾಡ್ಕೊಳ್ಳುವಾಗ ಮಿಕ್ಸಿ ಜಾರ್ ತುಂಬ ಬಿಸಿ ಆಗದಾಗೆ ನೋಡಿಕೊಳ್ಳಿ. ಕೇಕ್ ಪೌಡರನ್ನು ಮೇಲೆ ಹಾಗೂ ಸೈಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದರ ಮೇಲೆ ಉಳಿದಿರುವ ಬಾದಾಮ್ ಪೀಸಸನ್ನು ಹಾಕಿ ಪುಡಿ ಮಾಡಿಟ್ಟಿರೋ ಈ ಮಂಚ್ ನಟ್ಸನ್ನು ಹಾಕ್ಕೊಳ್ಳಿ, ಹಾಗೆ ಜೆಮ್ಸನ್ನು ಹಾಕ್ಕೊಳ್ಳಿ. ಇನ್ನೊಂದು ದೊಡ್ಡ ಪೀಸ್ ಮಂಚ್ ನಟ್ಟನ್ನು ಈಗ ಇಟ್ಕೊಳ್ತಾ ಇದ್ದೀನಿ. ಇನ್ನು ಇದರ ಮೇಲೆ ಸ್ವಲ್ಪ ವೈಟ್ ಚಾಕ್ಲೇಟ್ ಗಣೇಶನ್ನು ಹಾಕಿ ಚಾಕ್ಲೇಟ್ ಸಿರಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ಮತ್ತೆ ಸರ್ವ್ ಮಾಡ್ಕೊಳ್ಳಿ. ಹೀಗೆ ತುಂಬ ಸುಲಭವಾಗಿ ಮನೆಯಲ್ಲೇ ಕಲರ್ಫುಲ್ ಆಗಿ ಟೇಸ್ಟಿಯಾಗಿ ಕೇಕನ್ನು ತಯಾರು ಮಾಡ್ಕೊಳ್ಬೋದು. ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದೊಳ್ಳೆ ರೆಸಿಪಿಯಾಗಿ ಭೇಟಿಯಾಗ್ತೀನಿ. ಧನ್ಯವಾದಗಳು.